ಎಸ್, ತುಮಕೂರಿನ 11ನೇ ವಾರ್ಡಿನ ಅವೈಜ್ಞಾನಿಕ ಯುಜಿಡಿಯ ಕಾಮಗಾರಿ ಈಗ ತಡವಾಗಿ ಬೆಳಕಿಗೆ ಬಂದಿರುವಂಥದ್ದು. ಅಲ್ಲಿನ ಬಡಾವಣೆಯ ಸ್ಥಳೀಯರು ನಮಗೆ ಈ ಬಡಾವಣೆಯ ಸಹವಾಸವೇ ಬೇಡ ಅಂತ ಹೇಳ್ಬಿಟ್ಟು ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಯಾಕೆ, ಇದ್ರ ಬಗ್ಗೆ ಒಂದು ಸ್ಟೋರಿ ಇದೆ ನೋಡಿ. ಬೆಳಕಿಗೆ ಬಂತು ಯುಜಿಡಿಯ ಅವೈಜ್ಞಾನಿಕ ಕಾಮಗಾರಿ. ರಾಜಾಜಿನಗರ ಟೂಡಾ ಲೇಔಟ್ಗಳ ಯುಜಿಡಿ ನೀರು ಮಯೂರ ಲೇಔಟ್ನಲ್ಲಿ ಜಾಮ್. ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಉದ್ಯಾನವನದಲ್ಲೇ ಯುಜಿಡಿ ನೀರು ಬೋಲು. ಈ ಬಡಾವಣೆಯಲ್ಲಿ ಮಕ್ಕಳು ಆಟ ಆಡೋ ಹಾಗಿಲ್ಲ, ಯುಜಿಡಿ ನೀರು ಎಲ್ಲೂ ಹೋಗಲ್ಲ. ತುಮಕೂರು ಮಹಾನಗರ ಪಾಲಿಕೆಯ ಎಲ್ಲ ವಾರ್ಡ್ಗಳು ನಿನ್ನೆ ಮೊನ್ನೆ ಸುರಿದ ಮಳೆಗೆ ಅಲ್ಲಲ್ಲಿ ಜಲಾವೃತವಾಗಿರುವುದು ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಆದರೆ ಈ 11ನೇ ವಾರ್ಡ್ನಲ್ಲಿ ಜಲಾವೃತವಾಗುವುದಲ್ಲದೆ ಮಯೂರ ಬಡಾವಣೆಯ ಉದ್ಯಾನವನ, ಸಾರ್ವಜನಿಕರ ಜಾಗ, ನಿವೇಶನಗಳು ಸಂಪೂರ್ಣವಾಗಿ ಅವೈಜ್ಞಾನಿಕ ಯುಜಿಡಿ ಕಾಮಗಾರಿ ಎಡವಟ್ಟಿನಿಂದಾಗಿ ಯುಜಿಡಿಯ ಕಲುಷಿತ ನೀರಿನಿಂದ ತುಂಬಿ ಗಬ್ಬು ನಾರುತ್ತಿದೆ. ತುಮಕೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಎಲ್ಲಾ ಲೇಔಟ್ಗಳಿಗೆ ಯಾವ ರೀತಿ ಟೂಡಾ ಅಪ್ರೂವ್ಡ್ ಲೇಔಟ್ ಲೈಸೆನ್ಸ್ಗಳನ್ನ ಅನುಮತಿಯನ್ನ ನೀಡುತ್ತಿದ್ದಾರೋ ಗೊತ್ತಿಲ್ಲ. ಈ ಮಯೂರ ಬಡಾವಣೆಯ ಆನಂದ ಲೇಔಟ್ನಲ್ಲಿ ಸರಿಯಾದ ರಸ್ತೆ ಇಲ್ಲ, ಸರಿಯಾದ ವಿದ್ಯುತ್ ದೀಪಗಳ ವ್ಯವಸ್ಥೆ ಇಲ್ಲ, ಸರಿಯಾದ ಯುಜಿಡಿ ಕಾಮಗಾರಿಯ ನಿರ್ವಹಣೆ ಇಲ್ಲ. ಇದರಿಂದ ಇಲ್ಲಿನ ನಿವಾಸಿಗಳೇ ಗುಳೆ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ ಎಂದು ಮಯೂರ ಬಡಾವಣೆಯ ನಿವಾಸಿ ಭಾನುಪ್ರಕಾಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಮಯೂರ ನಗರ ವಾರ್ಡ್ ನಂಬರ್ 11 ನೋಡಿ, ಇದು ಉದ್ಯಾನವನ, ಮಕ್ಕಳಿಗೋಸ್ಕರ ಮಕ್ಕಳ ಆಟಿಕೆಗಳನ್ನೆಲ್ಲ ಇಲ್ಲಿಟ್ಟಿದ್ದಾರೆ. ಆದರೆ ಈ ಪಾರ್ಕಲ್ಲಿ ಈ ಥರ ಯುಜಿಡಿ ಉಕ್ತಾ ಇದೆ ಅಂತಂದರೆ ಮಕ್ಕಳು ಯಾವ ಥರ ಆಡಲಿಕ್ಕೆ ಸಾಧ್ಯ ಆಗುತ್ತೆ? ಅವ್ರು ಆಟಾಡೋದಕ್ಕೆ ಜಾಗ ಎಲ್ಲಿದೆ? ಅಷ್ಟೇ ಅಲ್ಲ, ಸುತ್ತ ಮನೆಗಳಿದ್ದಾವೆ. ಈ ಸುತ್ತ ಮನೆಗಳಿರ್ಬೇಕಾದ್ರೆ ಪ್ರತಿ ಸಲ ಮಳೆ ಬಂದಕ್ಕೂ ಈ ಥರ ಸಮಸ್ಯೆ ಆಗ್ತಾಯಿರುತ್ತೆ. ಹಾಗಾಗಿ ಇದಕ್ಕೊಂದು ಪರ್ಮನೆಂಟಾದ ಸೊಲ್ಯೂಷನ್ನ ಕೊಡಬೇಕು. ಇದು ಪ್ರತಿ ಸಲ ಮಳೆ ಬಂದಾಗ ಇದೇ ಥರ ತೊಂದರೆ ಆಗ್ತಿತ್ತು ಅಂದರೆ ಓಕೆ, ಡೆಂಗ್ಯೂ ಜ್ವರ, ಮಲೇರಿಯಾ ಇವೆಲ್ಲ ಹೆಚ್ಚಿರಬೇಕಾದ್ರೆ ಅವನ್ನೆಲ್ಲ ತಡೆಗಟ್ಟಬೇಕು ಅಂತ ಅನೇಕ ಯೋಜನೆಗಳನ್ನ ಹಾಕ್ಕೊತಿದ್ದಾರೆ. ಆದರೆ ಇವನ್ನ ತಡೆಗಟ್ಟಕ್ಕಾಗ್ತಾ ಇಲ್ಲ. ಇದು ಮೇಲಿಂದ ಬರ್ತಕ್ಕಂಥದ್ದು, ಮೇಲೆ ರಾಜೀವ್ ಗಾಂಧಿ ನಗರ ಬಡಾವಣೆಯಿಂದ ಬರ್ತಕ್ಕಂಥ ಎಲ್ಲ ಯು ಜಿ ಡಿ ವಾಟರ್ ಸಹ ಇಲ್ಲಿ ಬಂದು ಸ್ಟೋರೇಜ್ ಆಗ್ತಿದೆ. ಇದು ಕಟ್ಕೊಂಡಾಗ ಏನಾಗುತ್ತೆ, ಇಲ್ಲೆಲ್ಲ ಉಕ್ಕರಿತಾ ಈ ಪಾರ್ಕ್ ಪೂರ ತುಂಬ್ಕೊಳ್ಳುತ್ತೆ. ಈ ಯು ಜಿ ಡಿ ನೀರು ಮಳೆಗಾಲದಲ್ಲಿ ಉಕ್ತಾ ಇರುತ್ತೆ, ಆಮೇಲೆ ಕಡಿಮೆ ಆಗುತ್ತೆ, ಮತ್ತೆ ಮಕ್ಕಳಲ್ಲಿ ಆಟ ಆಡೋಕ್ಕೆ ಬರ್ತಾರೆ, ಆಗ ಅವ್ರಿಗೆ ಕಾಯಿಲೆಗಳು ಬರಲ್ಲ ಅಂತ ಏನು ಗ್ಯಾರಂಟಿ ಇದೆ? ಯಾವ ಥರ ನಾವು ಆರೋಗ್ಯನ ಸುಧಾರಿಸ್ಬೇಕು, ದಯವಿಟ್ಟು ಇದ್ರ ಬಗ್ಗೆ ಈ ಕೂಡಲೇ ಕ್ರಮ ಕೈಗೊಳ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅಲ್ಲ, ಯಾಕೆ ಇಲ್ಲಿ ಎಲ್ಲ ಪೋಲ್ ಆಗ್ತಿದೆ, ಅಲ್ಲೆಲ್ಲೂ ಬ್ಲಾಕ್ ಹೋಗ್ತಾ ಇಲ್ವಾ ನೀರು? ಮುಂದೆ ಎಲ್ಲ ಬ್ಲಾಕ್ ಆಗಿರುತ್ತೆ, ಮುಂದೆ ಎಲ್ಲ ಬ್ಲಾಕ್ ಆಗಿರೋದು. ಸಾಕಷ್ಟು ನಾವು ಅಧಿಕಾರಿಗಳ ಗಮನಕ್ಕೆ, ಕಾರ್ಪೊರೇಷನ್ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅವರು ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ, ಮತ್ತು 2-3 ಸಲ ಬಂದು ಹೋಗಿದ್ದಾರೆ. ಅದೇ ಯಾವುದೇ ರೀತಿಯ ಉಪಯೋಗ ಆಗಿಲ್ಲ ನಮಗೆ, ಉಪಯೋಗ ಆಗೋದು ಬೇಕಾಗುತ್ತೆ. ಸುಮ್ಮನೆ ಬಂದು ಹೋದರೆ ಪ್ರಯೋಜನ ಇಲ್ಲ. ಕಮಿಷನರ್ಗೋ ಇಲ್ಲದ್ರೆ ಯಾರಿಗಾದ್ರೂ ತಿಳಿಸಿದ್ರೆ ಇದ್ರ ಬಗ್ಗೆ? ಅಲ್ಲಿ ಇಂಜಿನಿಯರ್ಗಳ ಗಮನಕ್ಕೆ ತಂದಿದ್ದೀವಿ, ಇನ್ನು ಕಮಿಷನರ್ಗೆ ವಿಡಿಯೋ ಮಾಡಿ ಹಾಕಿದ್ದೀವಿ, ನಾಳೆ ಇದ್ರ ಬಗ್ಗೆ ಕಾರ್ಯ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಾಳೆ ಅನ್ನೋದಕ್ಕಿನ್ನೂ ಈಗಿನ ಪರಿಸ್ಥಿತಿ ನೋಡಿದ್ರೆ ಇವತ್ತೇ ಆಗಬೇಕು, ಈಗಲೇ ಆದರೆ ತುಂಬ ಒಳ್ಳೆಯದು ಅಂತ. ರಾಜೀವ್ ಗಾಂಧಿ ನಗರ ಟೂಡಾ ಲೇಔಟ್ನ ಸಂಪೂರ್ಣ ಯುಜಿಡಿ ನೀರು ಇಲ್ಲಿರುವ ಕಾಲುವೆಗೆ ಬಂದು ಸೇರುತ್ತೆ. ಆದರೆ ಅವೈಜ್ಞಾನಿಕ ಯುಜಿಡಿ ಕಾಮಗಾರಿಯಿಂದಾಗಿ ಮನೆಯ ಅಕ್ಕಪಕ್ಕದಲ್ಲೆಲ್ಲ ನೀರು ನಿಂತು ಗಬ್ಬು ನಾರುತ್ತಿದೆ. ಮಹಾನಗರ ಪಾಲಿಕೆಯ ಕಮಿಷನರ್, ಟೂಡಾ ಅಧಿಕಾರಿಗಳು ಯಾರಿಗೆ ದೂರು ನೀಡಿದ್ರೂ ಏನೂ ಪ್ರಯೋಜನ ಆಗ್ತಿಲ್ಲ ಎಂದು ಸ್ಥಳೀಯ ನಿವಾಸಿ ಸುರೇಶ್ ಆರೋಪಿಸಿದ್ದಾರೆ. ಈ ಒಂದು ಯುಜಿಡಿ ಸಮಸ್ಯೆ ಏನಿದೆ, ಅದು ಈ ಲೇಔಟ್ ಆದಾಗಿಂದೂ ಸಹ ಇರ್ತಕ್ಕಂಥ ಸಮಸ್ಯೆ. ಏನು ಲೇಔಟ್ ಹೆಸರು? ಇದು ಆನಂದ್ ಅವರು ನಿರ್ಮಿಸಿರ್ತಕ್ಕಂಥ ಲೇಔಟ್ ಆಗಿದೆ. ಇಲ್ಲಿ ಏನಾಗಿದೆ ಅಂದರೆ, ಮಯೂರ ನಗರ ನಾವು ಹೆಸರಿಕೊಂಡು ಈಗ ವಾಸಿಗಳಾಗಿ ಇಲ್ಲಿ ಬಂದಿರೋದಂಥದ್ದು, ನಾವು ಬಂದಾಗಿಂದ ಮಳೆ ಬಂದರೆ ಇದೇ ಸಮಸ್ಯೆನ ನಾವು ಅನುಭವಿಸ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ, ರಾಜೀವ್ ಗಾಂಧಿ ನಗರ ಟೂಡಾ ಲೇಔಟು ಮತ್ತು ಏನಿದೆ ಒಂದು ಯುಜಿಡಿ ಕನೆಕ್ಷನ್, ಅದು ಇಲ್ಲಿ ಒಂದು ಇದನ್ನ ಅವರು ಕನೆಕ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಬ್ಲ್ಯಾಕ್ ಆಗುತ್ತೆ. ಅಲ್ಲಿ ಬ್ಲ್ಯಾಕ್ ಆಗದಾಗ ಪೂರ್ತಿ ಉದ್ಯಾನವನ ಇರ್ಬೋದು, ರಸ್ತೆಗಳಿರ್ಬೋದು, ಅದರೆಲ್ಲ ಉಕ್ಕರಿಯುತ್ತೆ. ಆ ಉಕ್ಕರಿದಾಗ ಇಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಯಾರೂ ಸಹ ವಾಸ ಮಾಡೋಕ್ಕಾಗಲ್ಲ, ಮಕ್ಕಳುಗಳು ಉದ್ಯಾನವನಕ್ಕೆ ಬರೋಕ್ಕೂ ಆಗಲ್ಲ. ಇದು ಸ್ಮೆಲ್ ಆಗಿ ಎಷ್ಟೋ ಜನ ಮಕ್ಕಳುಗಳಿಗೆ ಇಲ್ಲಿ ಡೆಂಗ್ಯೂ ಮತ್ತು
ಮಲೇರಿಯಾ ಅಂತ ಜ್ವರಗಳು ಆಲ್ರೆಡಿ ಬಂದಿದ್ದಾವೆ. ಆಮೇಲೆ ಇದನ್ನು ಮಹಾನಗರ ಪಾಲಿಕೆ ಆಯುತ್ರ ಗಮನಕ್ಕೆ ನಾವು ಸುಮಾರು ಸಲ ತಂದಿದ್ದೀವಿ, ನಾವು ಸುಮಾರು ಸಲ ತಂದು ಒಂದು ಮೆಮೋರಂಡಮ್ ಎಲ್ಲ ಕೊಟ್ಟಿದ್ದೀವಿ. ಬರ್ತಾರೆ ನೋಡ್ತಾರೆ ಮಾಡ್ತೀವಿ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೊರತು ಇದು ಯಾವುದೇ ಕಾರಣಕ್ಕೂ ಲೇಔಟ್ ನಿರ್ಮಿಸಿರೋ ಮೇಲಾಗಲಿ ಇದಕ್ಕೆ ಏನಾಗಲಿ ಪರಿಹಾರ ತಗೊಳ್ಳೋಣ ಅನ್ನೋದಕ್ಕೆ ಯಾವುದೇ ರೀತಿ ಯಾರು ಸಹ ಮುಂದೆ ಬಂದಿಲ್ಲ. ಅವೈಜ್ಞಾನಿಕವಾಗಿ ಯೋಜನೆ ಮಾಡಿದ್ದಾರೆ. ಒಂದು ವಾಟವನ್ನು ತಗೊಂಡಲ್ಲಿ ತಗೊಂಡಲೇ ಮತ್ತು ಯಾವ ರೀತಿ ಒಂದು ಪ್ರಾಪರಾಗಿ ಮಾಡಬೇಕು ಅದನ್ನು ಮಾಡಿದಲೇ ಇದರಲ್ಲಿ ಕೂಡ ಅಧಿಕಾರಿಗಳೇನಿದ್ದಾರೆ ಆ ಕನೆಕ್ಷನ್ ವಾಟರ್ ತೊಗೊಂಡು ಕ್ಲೀನಾಗಿ ಕನೆಕ್ಷನ್ ಕೊಡ್ದಲೆ ಇಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ. ಟೂಡಾ ಲೇಔಟು ಟೂಡಾಯಿಂದ ನಿರ್ಮಿಸಿರ್ತಕ್ಕಂಥ ಲೇಔಟ್ ಅದು. ಆ ಲೇಔಟಲ್ಲೂ ಸಹ ಕರೆಕ್ಟಾಗಿ ಒಂದು ವೈಜ್ಞಾನಿಕವಾಗಿ ಮಾಡಿಲ್ಲ. ಅವೈಜ್ಞಾನಿಕವಾಗಿ ಮಾಡಿರೋದ್ರಿಂದನೇ ಇಲ್ಲೆಲ್ಲ ಬಂದು ಹೋಗ್ತಾ ಇರೋದು ನಮಗೆ. ತುಮಕೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಉದ್ಯಾನವನ ಎಂದು ಹೆಸರಿಗೆ ಮಾತ್ರ ಇಲ್ಲಿ ನಾಮಫಲಕ ಹಾಕಿದ್ದಾರೆ. ಆದರೆ ಇಲ್ಲಿ ಯಾವುದೇ ಪೌರ ಕಾರ್ಮಿಕರಾಗಲಿ ಅಧಿಕಾರಿಗಳಾಗಲಿ ಇಲ್ಲಿನ ಉದ್ಯಾನವನದ ನಿರ್ವಹಣೆಗಾಗಿ ಬಂದಿಲ್ಲ. ಜೊತೆಗೆ ಇಲ್ಲಿ ಮಕ್ಕಳಿಗೆ ಈ ಪೋಲಾಗುತ್ತಿರುವ UGD ನೀರಿನಿಂದ ಡೆಂಗ್ಯೂ ಮಲೇರಿಯಾ ಅಂತಹ ಕಾಯಿಲೆಗಳು ಆವರಿಸಿಕೊಳ್ಳುತ್ತಿದೆ. ಆದಷ್ಟು ಬೇಗ ಎಚ್ಚೆತ್ತುಕೊಂಡರೆ ಮಯೂರ ಬಡಾವಣೆಯ ಸ್ಥಳೀಯರು ಅನಾರೋಗ್ಯದಿಂದ ಪಾರಾಗುತ್ತಾರೆ, ಇಲ್ಲವಾದಲ್ಲಿ ಅಧೋಗತಿ ಎಂದು ಮಹಿಳೆಯೊಬ್ಬರು ದೂರಿದ್ದಾರೆ. ನಮಸ್ತೆ, ನನ್ನ ಹೆಸರು ನಳಿನಾ ಅಂತ. ನಾವು ಇಲ್ಲಿ ಲೇಔಟ್ ಹೊಸದಾಗಿ ಬಂದ್ವಿ. ಬಂದಾಗಿಂದ ಹೊಸದಾಗಿ ಮಳೆ ಆದರೆ ಸಾಕು ಇದೇ ಪ್ರಾಬ್ಲಮ್ಮೇ ಆಗ್ತಾ ಇದೆ. ಮಕ್ಕಳೆಲ್ಲ ಬಂದು ಇದಕ್ಕಿಂತ ಮುಂಚೆ ಚೆನ್ನಾಗಿ ಆಟಾಡ್ತಾಯಿದ್ರು, ಇಲ್ಲೆಲ್ಲ ವಾಕ್ ಮಾಡ್ತಾಯಿದ್ರು, ದೊಡ್ಡವರು ಬಂದು ವಾಕ್ ಮಾಡ್ತಾಯಿದ್ರು. ಈ ಸಮಸ್ಯೆ ಸ್ಟಾರ್ಟ್ ಆಗಿ 7 ಡೇಸ್ ಆಯಿತು, 7 ಇಲ್ಲ 15 ಡೇಸ್ ಮೇಲಾಯಿತು ಸರ್. ಅದು ಯಾರು ಬರ್ತಾರೆ ನೋಡ್ತಾರೆ ಹೋಗ್ತಾರೆ, ಏನೂ ಕ್ರಮ ಕೈಗೊಂಡಿಲ್ಲ. ನಾವು ಇಲ್ಲೇ ಹತ್ರದಲ್ಲೇ ಇದ್ದೀವಿ, ಮನೆನೇ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಅಂತಿದ್ದೀವಿ. ಅಷ್ಟು ಬೇಜಾರಾಗ್ಬಿಟ್ಟಿದೆ ನಮಗೆ. ಮೇಲಿಂದ ಬರೋದು ಇದು ಮಕ್ಕಳಿಗೆ ಇದು ಸರ್ವೇ ಸಾಮಾನ್ಯವಾಗಿ ರೋಗಗಳು ಬರುತ್ತೆ. ಇದು ಪ್ರತಿಯೊಬ್ಬರಿಗೂ ತೊಂದರೆ ಸರ್, ಸುತ್ತಮುತ್ತಿನ ಜನಕ್ಕೆ ಎಲ್ಲರಿಗೂ, ಸಾರ್ವಜನಿಕರಿಗೆ ಇದು ಹೇಳಕ್ ಮಾತ್ರ ಪಾರ್ಕು ಸರ್. ಟೂಡಾ ಲೇಔಟು ಆದರೆ ನೀರಿನ ಫೆಸಿಲಿಟಿ ಇಲ್ಲ, ಮೂಲಭೂತ ಸೌಕರ್ಯಗಳು ತುಂಬ ಕಮ್ಮಿ ಸರ್. ಸರಿಯಾಗಿ ಒಂದು ರೋಡ್ ವ್ಯವಸ್ಥೆ ಇಲ್ಲ ಸರ್ ಇಲ್ಲಿಗೆ. ಎಷ್ಟು ಕಷ್ಟ ಬಿದ್ದು ಮಕ್ಕಳು ಬರ್ತವೆ ಅಂದರೆ ಬಸ್ಗಳು ಸ್ಕೂಲ್ ಬಸ್ಗಳು ಬರಬೇಕಾದ್ರೆ ಹಿಂಗಿಂಗ್ ಬರ್ತವೆ ಸರ್. ಅದು ತುಂಬ ಸಮಸ್ಯೆ ಆಗ್ತಾಯಿದೆ ನಮಗೆ. ಇದೊಂದೇ ಅಲ್ಲ ಸರ್, ಈ ಲೇಔಟಲ್ಲಿ ಇನ್ನೂ ಸಮಸ್ಯೆಗಳು ತುಂಬ ಇದ್ದಾವೆ. ಇದನ್ನು ಯಾರೂ ಮುಂದಾಲೋಚನೆಯಿಂದ ಬಂದು ಮಾಡೋರೇ ಇಲ್ಲ. ಇದು ಈ ಪಾಪ ಇಲ್ಲಿರೋ ಜನತೆಗೆ ಅವ್ರಿಗೇನು ತೋಚುತ್ತೋ ಅದನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳು ಒಳ್ಳೆ ಕ್ರಮ ಕೈಗೊಂಡ್ರೆ ಇದು ಇಲ್ಲಿರೋರಿಗೆ ಒಳ್ಳೆಯದಾಗುತ್ತೆ. ನಮಗೆ ಈ ಬಡಾವಣೆಯ ಸಹವಾಸವೇ ಬೇಡ, ನಾವು ಇಲ್ಲಿ ಇರೋದಿಲ್ಲ ಎಂದು ಮನೆ ಖಾಲಿ ಮಾಡಿ ಹೋಗುವಷ್ಟರ ಮಟ್ಟಿಗೆ ಅಲ್ಲಿನ ಜನ ಬೇಸತ್ತಿದ್ದಾರೆ ಎಂದರೆ ತುಮಕೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಏನು ಕೆಲಸ ಮಾಡ್ತಿದ್ದಾರೆ ಎಂಬುದು ಇಲ್ಲಿ ಅಚ್ಚುಕಟ್ಟಾಗಿ ತಿಳಿತಾ ಇದೆ. ದಿನನಿತ್ಯ ಸುರಿಯುತ್ತಿರುವ ಮಳೆಯಿಂದಾಗಿ ತತ್ತರಿಸಿರುವ ಬಡಾವಣೆಯಲ್ಲಿ ದಿನರಾತ್ರಿ ಎನ್ನದೆ ಪೋಲಾಗುತ್ತಿರುವ UGD ನೀರನ್ನು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿಲ್ಲಿಸ್ತಾರಾ ಕಾದ್ ನೋಡಬೇಕಿದೆ. ಕಿರಣ್ ಜೊತೆ ಕ್ಯಾಮ್ರಾ ಪರ್ಸನ್ ಚೇತನ್, ಅಮೋಕ್ TV, ತುಮಕೂರು.